ಕನ್ನಡ ಪಿಎಂಸಿ ವಾಹಿನಿ ವೀಕ್ಷಕರಿಗೆ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತಾ ನಮ್ಮೆಲ್ಲರ ಗುರುಗಳಾಗಿರ್ತಕ್ಕಂಥ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿಯವರಿಗೆ ಆತ್ಮ ಪ್ರಣಾಮಗಳನ್ನು ಸಮರ್ಪಿಸಿ, ನಮ್ಮೆಲ್ಲರ ಗುರುಮಾತೆಯಾಗಿರುವಂತಹ ಸ್ವರ್ಣಮಾಲ ಪತ್ರಿ ಮೇಡಮ್ನವರಿಗೆ ಸಹ ಆತ್ಮ ಪ್ರಣಾಮಗಳನ್ನು ಸಮರ್ಪಿಸಿ, ಸ್ವಾಧ್ಯಾಯ ಯೋಗ ಕಾರ್ಯಕ್ರಮದಡಿಯಲ್ಲಿ ಸರ್ವಜ್ಞವಾಣಿ ಮುಖಾಂತರವಾಗಿ ಆ ಸರ್ವಜ್ಞರು ಹೇಳಿರ್ತಕ್ಕಂಥ ಅದ್ಭುತವಾದಂತಹ ವಚನಗಳ ಒಂದು ಸಾರವನ್ನು ತಿಳಿದುಕೊಳ್ಳುತ್ತಾ ಬಂದಿದ್ದೇವೆ ಕಳೆದ ಸಂಚಿಕೆಯಿಂದಲೂ. ಈ ಸಂಚಿಕೆಯಲ್ಲೂ ಸಹ ಅವರ ಒಂದು ಸುವಾಣಿಯನ್ನು, ಅವರ ಒಂದು ಜ್ಞಾನವನ್ನು ತಿಳಿದುಕೊಳ್ಳೋಣ. ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರತಕ್ಕಂಥ ಸರ್ವಜ್ಞೇಶ್ವರಿಗೆ ಆತ್ಮ ಪ್ರಣಾಮಗಳನ್ನು ಸಮರ್ಪಿಸಿ ಇಂದಿನ ಒಂದು ಅದ್ಭುತವಾದಂತಹ ವಚನವನ್ನು ತಿಳಿದುಕೊಳ್ಳೋಣ. ಕಳೆದ ಒಂದೆರಡು ಸಂಚಿಕೆಯಿಂದಲೂ ನಾವು ದಾನದ ಬಗ್ಗೆ ತಿಳ್ಕೊತಾ ಇದ್ದೀವಿ. ದಾನ ಧರ್ಮ ಎಷ್ಟು ಅದ್ಭುತವಾದದ್ದು ಅನ್ನೋದ್ರ ಬಗ್ಗೆ ತಿಳ್ಕೊತಾ ಇದ್ದೀವಿ. ಅದು ಸರ್ವಜ್ಞರ ವಚನದ ಮುಖಾಂತರವಾಗಿ ತಿಳ್ಕೊಳ್ತಾ ಇದ್ದೀವಿ. ದಾನ ಮಾಡೋದ್ರಿಂದ ನಾವು ಎಷ್ಟು ಪುಣ್ಯವನ್ನು ಗಳಿಸ್ಕೊಳ್ತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊತಾ ಇದ್ದೀವಿ. ಮತ್ತು ದಾನವನ್ನು ಮಾಡಬೇಕಾದ್ರೆ ಯಾವುದೇ ರೀತಿಯಾದಂತಹ ಮುಜುಗರ ಅಥವಾ ಪೆಚಾಟ ಇರಬಾರ್ದು. ಮತ್ತು ನಾನು ದಾನ ಮಾಡಿ ಕೆಟ್ಟು ಹೋದೆ ಅಂತ ಅನ್ನುವಂತಹ ಒಂದು ಮನಸ್ಥಿತಿಗಳು ಇರಬಾರ್ದು ಎನ್ನುವಂತಹ ಹಲವಾರು ವಿಚಾರಗಳನ್ನು ಕಳೆದ ಸಂಚಿಕೆಯಲ್ಲಿ ನಾವು ತಿಳಿದುಕೊಂಡಿವಿ. ಈ ಸಂಚಿಕೆಯಲ್ಲೂ ಸಹ ದಾನದ ಬಗ್ಗೆ ಸರ್ವಜ್ಞರು ಏನು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಆಗ ಬಾ, ಈಗ ಬಾ, ಹೋಗಿ ಬಾ ಎನ್ನದಲೇ ಆಗಲೇ ಕರೆದು ಕೊಡುವವನ ಧರ್ಮ ಒನ್ನಾಗದೇ ಇರಲಾರದು ಸರ್ವಜ್ಞ ಅಂತ ಹೇಳ್ತಾರೆ. ನಾವು ದಾನವನ್ನು ಕೊಡಬೇಕಾದ್ರೆ ಯಾರಾದರೂ ದಾನವನ್ನು ಕೇಳೋಕ್ಕೆ ಬರ್ತಾರೆ. ಕೇಳೋಕ್ಕೆ ಬಂದವರಿಗೆ ನಾವು ಆಗ ಬಾ, ಈಗ ಬಾ, ಹೋಗಿ ಬಾ ಅಂತ ಹೇಳಲಾರ್ದಂಗೆ ಆಗಲೇ ಕರೆದು, ಆಗಲೇ ಕರೆದು ಕೊಡುವವನ ಧರ್ಮ ಅಂದರೆ ಕೊಡುವವನ ಒಂದು ದಾನ ಒನ್ನಾಗದೇ ಇರಲಾರದು ಅಂದರೆ ಬಂಗಾರ ಆಗದೇ ಇರಲಾರದು ಅಂತ ಹೇಳ್ತಾರೆ ಸರ್ವಜ್ಞರು. ಆ ಒಂದು ದಾನ ಮಾಡಬೇಕಾದ್ರೂ ಕೂಡ ನೀನು ತಿರುಗಾಡಿಸ್ಬೇಡ ಅವರಿಗೆ. ಯಾರೋ ಒಬ್ಬರು ಬರ್ತಾರೆ ನಿಮ್ಮ ಹತ್ರ, ಏನೋ ಒಂದು ಅದ್ಭುತವಾದಂತಹ ಒಂದು ಪಿರಮಿಡ್ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಅವ್ರ ಊರಲ್ಲಿ. ಅವರು ಬಂದು ನಿಮ್ಮನ್ನು ದಾನ ಕೇಳ್ತಾರೆ, ಅವ್ರನ್ನ ತಿರುಗಾಡಿಸ್ಬೇಡ ಅಂತ ಹೇಳ್ತಾರೆ. ಆಗ ಬಾ, ಇವ ಬಾ, 10 ಗಂಟೆ ಬಾ, ನಾಳೆ ಬಾ, ನಾಡ್ದ ಬಾ, ಅಚ್ಚನಾಡ್ದ ಬಾ, ಇಲ್ಲ 1-2 ತಿಂಗಳು ಬಿಟ್ಟು ಬಾ, 3 ತಿಂಗಳು ಬಿಟ್ಟು ಬಾ ಅಂತ ಹೇಳಬೇಡ. ಆಗ ಬಾ, ಈಗ ಬಾ, ಹೋಗಿ ಬಾ ಎನ್ನದಲೇ ಅಂದರೆ ಆವಾಗ ಬಾ, ಇವ ಬಾ, ಅವಾಗ ಮುಂದಕ್ಕೆ ಬಾ, 3 ತಿಂಗಳಾದಮೇಲೆ ಬಾ, 4 ತಿಂಗಳಾದಮೇಲೆ ಬಾ ಅಂತ ಅನ್ಲಾರ್ದಂಗೆ ಆಗಲೇ ಕರೆದು ಅಂದರೆ ಅವಾಗೇ ಕರೆದು ನೀನು ಕೊಡ್ತೀಯಲ್ಲ ಧರ್ಮ, ಅದು ಏನಾಗ್ತದೆ, ಆ ದಾನ ಒನ್ನಾಗದೆ ಅಂದರೆ ಬಂಗಾರ ಆಗದೆ ಇರಲಾರದು ಸರ್ವಜ್ಞ ಅಂತ ಹೇಳ್ತಾರೆ. ಪುಣ್ಯವಾಗಿ ಲಭಿಸುತ್ತೆ ಮತ್ತೆ ನಿನಗೆ, ನಿನ್ನಲ್ಲಿ ಆ ಶಕ್ತಿ ಇರೋದಕ್ಕಾಗಿ ನಿನ್ನನ್ನು ದಾನ ಕೇಳೋಕ್ಕೆ ಬರ್ತಾರೆ. ನೀನು ದಾನ ಮಾಡುವಂತಹ ಶಕ್ತಿಯನ್ನು ಹೊಂದಿರೋದಕ್ಕಾಗಿಯೇ ದಾನ ಕೇಳುವವರನ್ನ ಪ್ರಕೃತಿ ನಿಮ್ಮನ್ನು ಪ್ರಕೃತಿ ಕಳಿಸುತ್ತೆ. ಅಂಥವ್ರಿಗೆ ಬಂದಾಗ ನೀನು ನಾಳೆ ಬಾ, ಅಚ್ಚನಾಡ್ದ ಬಾ, ಇನ್ನೊಂದು ದಿನ ಬಾ, ಮತ್ತೊಂದು ದಿನ ಬಾ ಅಂಥೇಳಿ ತಿರುಗಾಡಿಸಬೇಡ. ಆಗ ಬಾ, ಈಗ ಬಾ, ಹೋಗಿ ಬಾ ಎನ್ನದಲೇ ಆಗಲೇ ಕರೆದು ಅವಾಗೇ ಕರೆದು ಅವಾಗೇ ತಕ್ಷಣ ಆ ವರ್ತಮಾನ ಕಾಲದ ಮೂಮೆಂಟ್ ಟು ಮೂಮೆಂಟ್ ಏನಿದೆಯೋ ಅದನ್ನು ನೀನು ಕೊಡುವಂತನಾಗು. ಆ ಕೊಡುವಂತನಾದಾಗ ಕೊಟ್ಟಾಗ ಅದು ಮುಂದೊಂದು ದಿನ ಒನ್ನಾಗದೇ ಇರಲಾರದು, ಅದು ಬಂಗಾರವಾಗುತ್ತೆ, ಬಂಗಾರ ಆಗಿ ನಿನಗೆ ಬರುತ್ತೆ ಅಂದ್ರೇನು, ನಿನಗೆ ಪುಣ್ಯವಾಗಿ ಬರುತ್ತೆ.
ನಾವು ಏನೋ ಒಂದು ಅಹಂಕಾರದಿಂದನೋ ಅಥವಾ ಸ್ವಾಭಿಮಾನದಿಂದನೋ ಅಥವಾ ಇನ್ನು ಏನೋ ಒಂದು ಮೈಂಡ್ಸೆಟ್ನಿಂದ ನಾವು ಆ ಕೇಳಿದಂತಹ ವ್ಯಕ್ತಿಗೆ ನಾವು ತಿರುಗಾಡ್ಸಕ್ಕೆ ಹೋಗಬಾರ್ದು ಅಂತ ಹೇಳ್ತಾರೆ. ಮುಖ್ಯವಾಗಿ ನಾನು ಅನ್ನೋ ಒಂದು ಅಹಂಕಾರದಿಂದ ಮಾಡಿದಂತಹ ದಾನ ವೃತ ಆಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಇದನ್ನು ಒಂದು ಕಥೆಯ ಮುಖಾಂತರವಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಮೈ ಡಿಯರ್ ಫ್ರೆಂಡ್ಸ್. ಶ್ರೀಕೃಷ್ಣ ಪರಮಾತ್ಮರು ಒಂದು ಸಾರಿ ಅರ್ಜುನನಿಗೆ ಕರೀತಾರೆ. ಅರ್ಜುನನಿಗೆ ಕರೆದು ಹೇಳ್ತಾರೆ, ನೋಡು ಇದು ಇವೆಲ್ಲ ಪರ್ವತಗಳಿವೆ, ಇವೆಲ್ಲ ಪರ್ವತಗಳು ಚಿನ್ನದ ಪರ್ವತಗಳಾಗಿವೆ, ಬಂಗಾರದ ಪರ್ವತಗಳಾಗಿವೆ. ಈ ಬಂಗಾರದ ಪರ್ವತಗಳನ್ನು ನೀನು ಈ ಚಿನ್ನದ ಪರ್ವತಗಳನ್ನು ನೀನು ದಾನ ಮಾಡು ಅಂತ ಹೇಳ್ತಾರೆ. ಯಾರು? ಶ್ರೀಕೃಷ್ಣ ಪರಮಾತ್ಮರು ಅರ್ಜುನನಿಗೆ. ಆಗ ಅರ್ಜುನ, ಓಹೋ ಇವೆಲ್ಲ ನನ್ನವಲ್ಲ ಇವು ಪರ್ವತಗಳು, ಹಾಗಾದರೆ ನಾನು ಈ ಪರ್ವತದಲ್ಲಿರ್ತಕ್ಕಂಥ ಬಂಗಾರವನ್ನೆಲ್ಲ ನಾನು ಜನಗಳಿಗೆ ದಾನ ಮಾಡ್ತೀನಿ ಅಂತ ಹೇಳಿಬಿಟ್ಟು ಏನು ಮಾಡ್ತಾನೆ, ಆ ಒಂದು ಪರ್ವತಗಳಿಂದ ಆ ಚಿನ್ನದ ಕಲ್ಲುಗಳನ್ನು ತಗೊಂಬಂದು ಎಲ್ಲರಿಗೆ ಒಂದೊಂದೇ ಕೊಡ್ತಾನೆ ಇರ್ತಾನೆ. ಆದರೆ ಆ ಪರ್ವತ ಮಾತ್ರ ಖಾಲಿ ಆಗೋದಿಲ್ಲ. ಅಂದರೆ ಇವನು ಈ ಪರ್ವತಗಳೆಲ್ಲ ನನವೇ, ಅಂದರೆ ಈ ಚಿನ್ನದ ಪರ್ವತಗಳೆಲ್ಲ ನನ್ನವೇ ಅನ್ನುವಂತಹ ಒಂದು ಅಹಂಕಾರದಿಂದ, ಆ ಒಂದು ಭ್ರಮೆಯಿಂದ ಎಲ್ಲರಿಗೂ ಆ ಒಂದು ದಾನವನ್ನು ಮಾಡ್ತಾ ಇದ್ದ. 10 ದಿನ ಮಾಡಿದ, 20 ದಿನ ಮಾಡಿದ, ತಿಂಗಳು ಮಾಡಿದ, ವರ್ಷಗಟ್ಟಲೆ ಮಾಡಿದರೂ ಕೂಡ ಆ ಒಂದು ಚಿನ್ನದ ಪರ್ವತಗಳು ಕರಗಲೇ ಇಲ್ಲ. ಕೊಡ್ತಾನೇ ಇದ್ದಾನೆ, ಬಂದವರೆಲ್ಲ ತಗೊಂಡು ಹೋಗ್ತಾನೆ ಇದ್ದಾರೆ, ಆದರೆ ಎಷ್ಟು ಕೊಟ್ಟರು ಕೂಡ ಇನ್ನು ಖಾಲಿ ಆಗ್ತಾ ಇಲ್ಲ. ಯಾಕಂದರೆ ನಾನು ಅನ್ನೋ ಒಂದು ಅಹಂಕಾರ ಇದೆ. ಆವಾಗ ಅರ್ಜುನ ಹೋಗ್ತಾನೆ ಮತ್ತೆ ಶ್ರೀಕೃಷ್ಣ ಪರಮಾತ್ಮನ ಹತ್ರ, ಮಾಧವ ನನಗೆ ಇಷ್ಟು ವರ್ಷದಿಂದ ನಾನು ದಾನ ಮಾಡ್ತಾನೆ ಇದ್ದೀನಿ, ಆದರೆ ಅದು ಕರಗ್ತಾನೆ ಇಲ್ಲ, ಆ ಒಂದು ಇದನ್ನೇ ಆಗ್ತಾ ಇಲ್ಲ, ಪರ್ವತ ಹೆಂಗಿದ್ದು ಹಂಗೆ ಐತೆ, ಅದು ಬಂಗಾರ ಹೆಂಗಿದ್ದು ಹಂಗೆ ಇದೆ, ಎಷ್ಟು ಕೊಟ್ಟರು ಜನ ತಗೊಂಡು ಹೋಗ್ತಾನೆ ಇದ್ದಾರೆ, ಮತ್ತೆ ಬರ್ತಾ ಇದ್ದಾರೆ, ಕೊಡ್ತಾ ಇದ್ದೀನಿ, ಆದರೂ ಕೂಡ ಅದು ಕರಗ್ತಾ ಇಲ್ಲ ಅಂತ ಹೇಳ್ತಾನೆ. ಆವಾಗ ಮಾಧವ ಹೇಳ್ತಾನೆ, ಸರಿ ಹಾಗಾದರೆ ನೀನು ಆ ಒಂದು ಎಷ್ಟು ಕೊಟ್ಟರು ಸಾಲ್ತಾ ಇಲ್ಲ ಅನ್ನುವಂತಹ ಒಂದು ಇದರಲ್ಲಿ ಇದೆಯಾ ನೀನು, ಅಂದರೆ ನಾನು ಕೊಡ್ತಾ ಇದ್ದೀನಿ, ನಾನು ದಾನ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಅಹಂಕಾರದಿಂದ ನೀನು ದಾನ ಮಾಡ್ತಾ ಇದ್ದೀಯಾ, ಹಂಗಾಗಿ ಅದು ನಿನಗೆ ಸರಿಯಾದಂತಹ ಪ್ರತಿಫಲ ಬರೋದಿಲ್ಲ. ಹಾಗಾದರೆ ಈಗ ನಾನು ಕರ್ಣನನ್ನು ಕರೆಸ್ತೀನಿ ನೋಡು, ಅವರಿಂದ ನೀವು ಪಾಠವನ್ನು ಕಲೀರಿ ಅಂತ ಹೇಳ್ತಾನೆ. ಆಗ ಕರ್ಣ ಬರ್ತಾನೆ, ಕರ್ಣನಿಗೆ ತೋರಿಸ್ತಾನೆ ಆ ಒಂದು ಚಿನ್ನದ ಪರ್ವತಗಳನ್ನು. ಆಗ ನೋಡಿದಂತಹ ಕರ್ಣ ನೋಡ್ತಾನೆ, ಈ ಚಿನ್ನದ ಪರ್ವತಗಳು ನನ್ನವೇನಾ? ಹೌದು ನಿನ್ನವೇ, ಈ ಹುಟ್ಟರನ್ನ ನೀನು ದಾನ ಮಾಡಂತ ಹೇಳ್ತಾರೆ ಶ್ರೀಕೃಷ್ಣ ಪರಮಾತ್ಮರು. ಆಗ ಕರ್ಣ ಹೇಳ್ತಾನೆ, ಒಂದು ಡಂಗುರ ಬಾರಿಸ್ತಾನೆ, ಈ ಒಂದು ಸ್ಥಳದಲ್ಲಿ ಈ ಥರದ ಒಂದು ಚಿನ್ನದ ಪರ್ವತಗಳಿದ್ದಾವೆ, ಆ ಚಿನ್ನದ ಪರ್ವತಗಳೆಲ್ಲವೂ ನಿಮಗೆ ಸೇರಿರ್ತಕ್ಕಂಥವು, ನೀವು ಯಾವಾಗಾದರೂ ತಗೊಂಡೋಗ್ರಿ, ಎಷ್ಟಾದರೂ ತಗೊಂಡೋಗ್ರಿ ಅಂತ ಹೇಳಿಬಿಡ್ತಾನೆ ಡಂಗುರ ಬಾರಿಸೋದ್ರ ಮುಖಾಂತರವಾಗಿ. ಅಂದರೆ ಕರ್ಣ, ಇದು ನಂದು, ನಾನು ಮಾಡ್ತಾ ಇದ್ದೀನಿ, ನನ್ನಿಂದಲೇ ಈ ಚಿನ್ನದ ಪರ್ವತಗಳು ಚಿನ್ನ ದಾನ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಅಹಂಕಾರದಿಂದ ಅವರು ಇರಲಿಲ್ಲ. ಅದು ಎಲ್ಲ ನಿಮ್ಮದೇ, ನೀವೇ ತಗೊಳ್ಳ್ರಿ, ಅದು ನಿಮಗೆ ಸೇರಿರಬೇಕಾಗಿರ್ತಕ್ಕಂಥದ್ದು ಅಂತ ಪ್ರಜೆಗಳ ಮೇಲೆ ನಾನು ಅನ್ನೋದನ್ನು ಇಲ್ಲದಂತೆ ಎಲ್ಲರೂ ನಮ್ಮವರೇ ಅನ್ನುವಂತಹ ಒಂದು ಭಾವನೆಯಿಂದ ಅವರು ದಾನವನ್ನು ಮಾಡ್ತಾರೆ. ಆದರೆ ಅರ್ಜುನ, ಇದು ನನ್ನ ಒಂದು ಪರ್ವತ, ನನಗೆ ಸೇರಿರ್ತಕ್ಕಂಥದ್ದು, ನಾನು ಎಲ್ಲರಿಗೆ ಕೊಡಬೇಕು ಅನ್ನೋ ಒಂದು ಅಹಂಕಾರದಿಂದ ಆ ಒಂದು ದಾನವನ್ನು ಕೊಟ್ಟ. ಆದರೆ ಎಷ್ಟು ಕೊಟ್ಟರೂ ಸಾಲೋದಿಲ್ಲ. ಆದರೆ ಕರ್ಣ, ನಾನು ಅನ್ನೋ ಒಂದು ಅಹಂಕಾರ ಇಲ್ಲ, ನಾನು ಮಾಡ್ತಾ ಇದ್ದೇನೆ, ನನ್ನಿಂದಲೇ ಈ ದಾನ ಮಾಡ್ತಾ ಇದ್ದೀನಿ, ನನ್ನಿಂದಲೇ ಅವರು ಚೆನ್ನಾಗಿ ಆಗ್ಯಾರ ಅನ್ನುವಂತಹ ಒಂದು ಅಹಂಕಾರ ಇಲ್ಲದಂತೆ ಆತ ದಾನ ಮಾಡಿದ. ಅದಕ್ಕಾಗಿ ದಾನ ವೀರ ಶೂರ ಕರ್ಣ ಅಂತ ಹೇಳಿಬಿಟ್ಟು ಆ ಒಂದು ಮಹಾಭಾರತದಲ್ಲಿ ಅದ್ಭುತವಾದಂತಹ ಹೆಸರನ್ನು ತಗೊಂಡ್ರು ಅವರು. ಈ ರೀತಿಯಾಗಿರಬೇಕು ನಮ್ಮ ದಾನ, ಯಾವುದೇ ರೀತಿಯಾದಂತಹ ಅಹಂಕಾರ ಇಲ್ಲದಂತೆ, ಯಾವುದೇ ರೀತಿಯಾದಂತಹ ಪ್ರತಿಫಲ ಅಪೇಕ್ಷೆ ಇಲ್ಲದಂತೆ.
ನಾವು ಕೊಟ್ಟಂತಹ ದಾನ ಒಂದಲ್ಲ ಒಂದು ದಿನ ಹೊನ್ನು ಆಗುತ್ತೆ, ಬಂಗಾರ ಆಗುತ್ತೆ, ಆಗೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಹಾಗಾಗಿ ಮೈ ಡಿಯರ್ ಫ್ರೆಂಡ್ಸ್, ನಮ್ಮಲ್ಲಿ ಏನಿದೆಯೋ ಅದನ್ನು ಕೊಡೋಣ. ಸರ್ವಜ್ಞರು ಹೇಳಿದಂತೆ ಆಗ ಬಾ, ಈಗ ಬಾ, ಹೋಗಿ ಬಾ ಎನ್ನದಲ್ಲೇ ಆಗಲೇ ಕರೆದು ಕೊಡುವವನ ಧರ್ಮ ಒಂದಾಗದೆ ಬಿಡದು ಸರ್ವಜ್ಞ. ಅದು ಒಂದಲ್ಲ ಒಂದಿನ ಹೊನ್ನು ಹಾಗೆ ಆಗ್ತತೆ. ನಾವು ಹೆಚ್ಚು ಹೆಚ್ಚು ಆ ದಾನ ಕೇಳುವಂಥವ್ರನ್ನ ತಿರುಗಾಡಿಸಲಾರ್ದಂಗೆ ಹಾಗೆ ಏನಿದೆಯೋ ಅದನ್ನು ಕೊಟ್ಟು ಅವರಿಗೆ ತೃಪ್ತಿಯನ್ನು ಮಾಡಬೇಕು, ತಿರುಗಾಡಿಸ್ಬಾರ್ದು. ಮುಂದೆ ಬಾ, ನಾಳೆ ಬಾ, ಅವತ್ತು ಬಾ, ಇವತ್ತು ಬಾ ಅಂತೇಳಿ ನಾವು ಹೇಳಲಾರ್ದಂಗೆ ಅವಾಗೆ ಇದ್ದದ್ದನ್ನು, ನಿನ್ನಲ್ಲಿ ಏನಿದೆಯೋ ಅಷ್ಟನ್ನು ಆಗಲೇ ಕರೆದು ನೀನು ದಾನವನ್ನು ಮಾಡು ಅಂತ ಹೇಳ್ತಾ ಇದ್ದಾರೆ ಸರ್ವಜ್ಞರು. ಇಂತಹ ಒಂದು ದಾನ ಒಂದಲ್ಲ ಒಂದು ದಿನ ನಿನಗೆ ಬಂಗಾರವಾಗುತ್ತೆ, ಪುಣ್ಯವಾಗಿ ನಿನಗೆ ಲಭಿಸುತ್ತೆ. ಅಂತಹ ಒಂದು ಪುಣ್ಯ ಸಂಪಾದನೆ ನೀನು ಮಾಡ್ಕೊಳ್ತೀಯ, ಇದರಲ್ಲಿ ಯಾವುದೇ ಸಂಶಯ ಇಲ್ಲ ಎನ್ನುವಂತಹ ಮಾತನ್ನು ಸರ್ವಜ್ಞರು ಈ ಒಂದು ವಚನದ ಮುಖಾಂತರವಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವೆಲ್ಲರೂ ದಾನವನ್ನು ಮಾಡೋಣ. ನಮ್ಮಲ್ಲಿ ಏನಿದೆಯೋ ಅದನ್ನು ಆಗಲೇ ಆ ಕ್ಷಣದಲ್ಲೇ ನಾವು ಕೊಡೋಣ ಅಂತ ಹೇಳ್ತಾ ಇಂತಹ ಒಂದು ಜ್ಞಾನಾಮೃತವನ್ನು ನೀಡಿರ್ತಕ್ಕಂಥ ಸರ್ವಜ್ಞೇಶ್ವರರಿಗೆ ಹೃದಯಪೂರ್ವಕವಾದ ಆತ್ಮ ಪ್ರಣಾಮಗಳನ್ನು ಸಮರ್ಪಿಸಿ ಇಂದಿನ ಸರ್ವಜ್ಞವಾಣಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.